गुड मॉर्निंग मक्कले इवत्तु नावु कन्नडदल्लिय ज्ञान वृद्धे अन्नुव ओब्ब ओंदु अज्जिय कथेयन्न नावु इवत्तु नोडोण ओब्ब राज अवन हेसरु भोज भोजराज अंत अवन आस्थान कवि कालिदास अवरिब्बरु एनु माडिदरु इल्लि इद्दारे नोडि इवरिब्बरु राज मत्तु कालिदास ई अज्जि इवर एनु माडिदरु ಒಮ್ಮೆ ಮಾರು ವೇಷದಿಂದ ವೇಷ ಬದಲಿಸಿಕೊಂಡು ದಾರಿಯಲ್ಲಿ ಬರುವಾಗ ಒಂದು ಅಜ್ಜಿ ಅವರಿಗೆ ಭೇಟಿಯಾದರು. ಆ ಅಜ್ಜಿಗೆ ಅವರು ಕೇಳ್ತಾರೆ, ಈ ರಸ್ತೆ ಎಲ್ಲಿ ಹೋಗ್ತದೆ? ಆಗ ಆ ಅಜ್ಜಿ ಏನು ಹೇಳ್ತದೆ, ಈ ರಸ್ತೆ ಎಲ್ಲಿಗೂ ಹೋಗುವುದಿಲ್ಲ. ಹಾಗಾದರೆ ರಸ್ತೆಯ ಮೇಲೆ ಜನ ಹೋಗ್ತಾರೆ, ರಸ್ತೆ ಎಲ್ಲಿಗೂ ಹೋಗುವುದಿಲ್ಲ ಅಂತ ಹೇಳ್ತಾರೆ. ಆಗ ಅವರು ಮತ್ತೆ ಕೇಳ್ತಾರೆ ಅಜ್ಜಿಗೆ ಪ್ರಶ್ನೆಯನ್ನು, ನಾವು ಯಾತ್ರಿಕರು. ರಾಜ ಹೇಳಿದ. ಆಗ ಅಜ್ಜಿ ಹೇಳ್ತದೆ, ಪ್ರಪಂಚದಲ್ಲಿ ಇಬ್ಬರೇ ಯಾತ್ರಿಕರಿದ್ದಾರಮ್ಮ, ಒಬ್ಬನು ಸೂರ್ಯ ಇನ್ನೊಬ್ಬ ಚಂದ್ರ, ನೀವೆಂಥ ಯಾತ್ರಿಕರು? ಆಗ ರಾಜನಿಗೆ ಇನ್ನೂ ಇದನ್ನಾಗ್ತದೆ, ಯಾಕೆ ಅಜ್ಜಿ ಹೀಗೆ ಹೇಳ್ತದೆ ಅಂತ. ಹಾಗಾದರೆ ಅವ್ರು ಹೇಳ್ತಾರೆ, ನಾವು ಕ್ಷಣಭಂಗುರ ಮಾನವರು. ನಾವು ಇಲ್ಲಿ ನೋಡಿ ಅವ್ರೇನು ಹೇಳ್ತಾರೆ, ಕ್ಷಣಭಂಗುರ ಮಾನವರು. ಆಗ ಅಜ್ಜಿ ಹೇಳ್ತದೆ, ಈ ಪ್ರಪಂಚದಲ್ಲಿ ಇಬ್ಬರೇ ಕ್ಷಣಭಂಗುರ, ಯಾರು? ಯೌವನ ಮತ್ತು ಹಣ. ಆಗ ರಾಜನಿಗೆ ಮತ್ತೆ ತಲೆ ಕೆಡ್ತದೆ. ಮತ್ತೆ ಅವ್ರು ಹೇಳ್ತಾರೆ, ಇಲ್ಲ ನಾವು ಸಹನಶೀಲರು. ಆಗ ಅಜ್ಜಿ ಹೇಳ್ತದೆ, ಸಹನಶೀಲರು ಇಬ್ಬರೇ, ಒಂದು ಭೂಮಿ ತಾಯಿ ಮತ್ತು ಇನ್ನೊಬ್ಬಳು ಸ್ತ್ರೀ ನಾರಿ. ಆಗ ಅಜ್ಜಿ ಹೇಳ್ತದೆ, ಆಗ ರಾಜನಿಗೆ ಇನ್ನೂ ಗೊತ್ತಾಗೋದಿಲ್ಲ ಏನು ಹೇಳಬೇಕು ಅಂತ. ನಾವು ಪರದೇಶಿಗಳು ಅಂತ ಹೇಳ್ತಾರೆ. ಆಗ ಅಜ್ಜಿ ಹೇಳ್ತದೆ, ಮತ್ತೆ ನೀವು ಯಾರು ಪರದೇಶಿಗಳು ಅಂತ ಹೇಳ್ತಾ ಇದ್ದೀರಿ? ಇದು ಸಾಧ್ಯವಿಲ್ಲ. ಒಂದು ಜೀವನ, ಮತ್ತೊಂದು ವೃಕ್ಷಗಳು, ಇವೆರಡೇ ಪರದೇಶಿಗಳು. ಹಾಗಾದರೆ ವೃಕ್ಷಗಳ ಎಲೆಗಳು? ಹಾಂ ಅಂತಾನೆ ರಾಜ. ಹಾಗಾದರೆ ಏನು ಈಗ ಅಜ್ಜಿಗೆ ನಾವು ಏನಂತ ಪ್ರಶ್ನೆ ಕೇಳೋದು? ಅಜ್ಜಿಗೆ ಯಾಕೆ ನಮ್ಮ ನಾವು ಯಾರು ಅಂತ ಗೊತ್ತಾಗಲಿಲ್ಲಲ್ಲ, ಅದಕ್ಕೆ ಏನು ಮಾಡೋದು ಅಂತ. ಮತ್ತು ಅವರು ತಮ್ಮ ಸೋಲನ್ನು ಒಪ್ಪಿಕೊಳ್ತಾರೆ. ನಮ್ಮ ರಾಜ್ಯದಲ್ಲಿ ಇಂತಹ ಬುದ್ಧಿವಂತೆಯಾದ ಜ್ಞಾನ ವೃದ್ಧೆ, ಅಜ್ಜಿ ಇಷ್ಟು ವಯಸ್ಸಾದವಳಿದ್ರೂ ತುಂಬ ಬುದ್ಧಿವಂತಳಿದ್ದಾಳೆ, ಅವಳ ಮುಂದೆ ನಾವು ಸೋತೆವೋ ಅಂತ ಅವಳಿಗೆ ಕ್ಷಮೆ ಕೇಳ್ತಾರೆ. ಆಗ ರಾಜ ಮತ್ತು ಇಬ್ಬರಿಗನು ಮನೆಯಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಊಟಕ್ಕೆ ಕೊಟ್ಟು ಆತಿಥ್ಯವನ್ನು ಮಾಡ್ತಾರೆ. ಹೀಗೆ ಆ ಊರಿನಲ್ಲಿ ಜ್ಞಾನ ವೃದ್ಧೆ ಅಂತ ಅಜ್ಜಿ ಇದ್ಲು. ಎಲ್ಲ ಪ್ರಶ್ನೆಗಳಿಗೂ ಕೂಡ ಸರಿಯಾಗಿ ಉತ್ತರವನ್ನು ಹೇಳ್ತಿದ್ಲು. ಈ ಪಾಠದ ವಿಡಿಯೋವನ್ನು ಮಕ್ಕಳೇ ನೋಡಿ, ಆಮೇಲೆ ಇದನ್ನು ನಾನು ಪಿಕ್ ಕಳಿಸ್ತೇನೆ, ಓದಲಿಕ್ಕೆ ಪ್ರಯತ್ನ ಮಾಡಿ. ಓಕೆ, ಬಾಯ್.